ಮೊದಲು ಪ್ರಶ್ನೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ರಮಣಿಯವರು ಪ್ರಶ್ನೆಯನ್ನು ಕೇಳಿದ್ದಾರೆ ಚಿದಾಭಾಸ ಮತ್ತು ಚಿದಾಕಾಶ ಇದಕ್ಕೆ ವ್ಯತ್ಯಾಸ ಏನು ಅಂತ ಚಿದಾಭಾಸ ಮತ್ತು ಚಿದಾಕಾಶ ಇವುಗಳಿಗೆ ವ್ಯತ್ಯಾಸ ಏನು ಅಂತ ಚಿದಾಕಾಶ ಅಂದರೆ ಚೈತನ್ಯ ಅರಿವು ಚಿದಾಭಾಸ ಅಂದರೆ ಜೀವ ರಿಫ್ಲೆಕ್ಟೆಡ್ ಕಾನ್ಷಿಯಸ್ನೆಸ್ ಸೊ ಚಿದಾಭಾಸಕ್ಕೂ ಚಿದಾಕಾಶಕ್ಕೂ ಏನು ಸಂಬಂಧ ಅಂದರೆ ಚಿದಾಕಾಶ ಸೂರ್ಯ ಇದ್ದ ಹಾಗೆ ಚಿದಾಭಾಸ ಸೂರ್ಯನ ಪ್ರತಿಫಲನ ನೀರಿನಲ್ಲಿ ಚಿದಾಕಾಶ ಆತ್ಮ ಅಥವಾ ಚೈತನ್ಯ ಆ ಚೈತನ್ಯ ಮನಸ್ಸಿನಲ್ಲಿ ಪ್ರತಿಫಲನ ಆದಾಗ ಚಿದಾಭಾಸ ಅಂತ ಹೇಳೋದು ಹಾ ಹಾ ಹೇಳಿ ಅದು ಮತ್ತೆ ಚಿದಾಕಾಶ ಅಂದ್ರೆ ಶುದ್ಧ ಚೈತನ್ಯನಾ ಚಿದಾಕಾಶ ಅಂದ್ರೆ ಚೈತನ್ಯ ಶುದ್ಧ ಚೈತನ್ಯ ಶುದ್ಧ ಚೈತನ್ಯ ಓಕೆ ಆ ಚಿದಾಕಾಶ ಚಿದಾಭಾಸ ರಿಫ್ಲೆಕ್ಟೆಡ್ ಹಾ ಚಿದಾಭಾಸ ಅಂದ್ರೆ ಶುದ್ಧ ಚೈತನ್ಯ ಮನಸ್ಸಿನಲ್ಲಿ ಪ್ರತಿಫಲನ ಆದ ಚಿದಾಭಾಸ ಚಿದಾಕಾಶ ಅಂದ್ರೆ ಬ್ರಹ್ಮನ್ ಬ್ರಹ್ಮ ಓಕೆ ಚಿದಾಭಾಸ ಅಂದ್ರೆ ಜೀವ ಓಕೆ ಸೊ ಎರಡನೇ ಪ್ರಶ್ನೆ concept of infinite disciples is a state of bliss is present or not in the final stage of pradnanam brahma because ananta and ananda go together nodi enagutte adhyat sadhaneyalli eradu hanta eradu relation ondu aham brahmasmi ant helidaga nanu brahma swaroopi adu first level of understanding nanu brahma swaroopi andre nanu ishwara swaroopi anta ಈಶ್ವರ ಅಂದರೆ ಇಡೀ ಶಕ್ತಿ ಇಡೀ ಚೈತನ್ಯ ಇಡೀ ವಿಶ್ವ ವ್ಯಕ್ತ ಆಗಿದೆಯಲ್ಲ ಅನ ಇನ್ಫೈನೈಟ್ ಯೂನಿವರ್ಸ್ ಅಲ್ಲಿ ಏನಾಗುತ್ತೆ ಅಲ್ಲಿ ಐಡೆಂಟಿಫಿಕೇಷನ್ ಇದೆ ಯಾವುದೊಟ್ಟಿಗೆ ಐಡೆಂಟಿಫಿಕೇಷನ್ ಇದೆ ಎಕ್ಸಿಸ್ಟೆನ್ಸ್ ಅಸ್ತಿತ್ವದೊಟ್ಟಿಗೆ ಆವಾಗ ಏನಾಗುತ್ತೆ ದಟ್ಸ್ ಎ ಫೀಲಿಂಗ್ ಆಫ್ ಇನ್ಫಿನಿಟಿ ಮನಸ್ಸು ಎಕ್ಸ್ಪ್ಯಾಂಡ್ ಆದಾಗ ಆಗುತ್ತೆ ಸೊ ಜೀವ ಇದ್ದದ್ದು ಜೀವ ಈಶ್ವರನಿಗೆ ಸರೆಂಡರ್ ಆಗ್ತದೆ ಆವಾಗ ಈಶ್ವರಿ ಈಶ್ವರನಲ್ಲಿ ಒಂದಾಗಿದ್ದೇನೆ ಅಂತ ಭಾವ ಇರ್ತದೆ ಅಲ್ಲಿ ಇನ್ಫಿನಿಟಿ ಭಾವನೆ ಇರ್ತದೆ ಅನಂತ ಆಯ್ತಾ ಆಮೇಲೆ ಸಾಕ್ಷಿಯಲ್ಲಿ ನನ್ನ ಸಾಕ್ಷಿ ಅನ್ನೋ ಭಾವ ಇರ್ತದೆ ಪರಬ್ರಹ್ಮನಲ್ಲಿ ನಾನು ಯಾವುದು ಅಲ್ಲ ಐ ಆಮ್ ನಾಟ್ ಅಲ್ಲಿ ಯಾವುದೂ ಇಲ್ಲ ಯಾವುದು ಕಂಡೀಷನಿಂಗ್ ಇಲ್ಲ ದೇರ್ ಇಸ್ ಏನದು ಟೈಮು ಸ್ಪೇಸು ಅಥವಾ ಕಾಲ ಮತ್ತೆ ಕರ್ಮ ಈ ಕಂಡೀಷನಿಂಗ್ ಇಲ್ಲ ಈ ಕಂಡೀಷನಿಂಗ್ ಇಲ್ದಿದ್ದ ಸ್ಥಿತಿಗೆ ಪರಬ್ರಹ್ಮ ಅಲ್ಲಿ ಏನೋ ಇಲ್ಲ ಅಂತ ಹೇಳ್ಬೋದು ವಿನಾ ಇದನ್ನು ಅದ್ರ ಪಾಸಿಟಿವ್ ಆಗಿ ಹೀಗಿದೆ ಅಂತ ಹೇಳಕ್ ಆಗೋದಿಲ್ಲ ಇಟ್ ಈಸ್ ನೇತಿ 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 ಅಲ್ಲಿ ಆನಂದದ ಆನಂದ ಇದೆಯೋ ಅಂತ ಕೇಳ್ತಿದ್ರ ಅದೇ ಆನಂದ ಯಾಕಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಬಾಂಡೇಜ್ ಯಾವುದೂ ಇಲ್ಲ ಕಾಲ ಇಲ್ಲ ದೇಶ ಇಲ್ಲ ಕರ್ಮ ಇಲ್ಲ ಅದೇ ಆನಂದ ಆನಂದ ಅಂದ್ರೆ ಮನಸ್ಸಿನ ಆನಂದ ಅಲ್ಲ ಇಟ್ಸ್ ನಾಟ್ ಎ ಸ್ಟೇಟ್ ಆಫ್ ಹ್ಯಾಪಿನೆಸ್ ಆಫ್ ದ ಮೈಂಡ್ ಇಟ್ಸ್ ಎ ರಿಲೀಫ್ ಸ್ಟೇಟ್ ಆಫ್ ಪೀಸ್ ಸ್ಟೇಟ್ ಆಫ್ ಪೀಸ್ ಅಲ್ಲಿ ಏನಾಗುತ್ತೆ ಯು ಕೆನಾಟ್ ಸೇ ಇಟ್ಸ್ ಇನ್ಫಿನಿಟ್ ಅಂತ ಹೇಳೋಕ್ಕಾಗಲ್ಲ ಫೈನೈಟ್ ಅಂತ ಹೇಳೋಕ್ಕಾಗಲ್ಲ ಏನು ಹೇಳೋಕ್ಕಾಗಲ್ಲ ಅಲ್ಲಿ ದರ್ ಇಸ್ ಏನು ಬಾಂಡೇಜ್ ಇಲ್ಲ ದರ್ ಇಸ್ ನಥಿಂಗ್ ನೋ ಬಾಂಡೇಜ್ ಆ್ಯಂಡ್ ದಟ್ ಇಸ್ ಅ ಸ್ಟೇಟ್ ಆಫ್ ಲಿಬರೇಷನ್ ಮುಕ್ತಿ ಇನ್ಫಿನಿಟಿ ಅಂತ ಹೇಳಿದಾಗ ನೀವು ಈಶ್ವರ ಭಾವ ಈಶ್ವರ ಅಂದರೆ ನೆಕ್ಸ್ಟ್ ಲೆವೆಲ್ ಲೋವರ್ ಲೆವೆಲ್ಗೆ ಬಂದ್ರಿ ಈಶ್ವರ ಪರಬ್ರಹ್ಮನಲ್ಲಿ ಜಸ್ಟ್ ಶಾಂತಿ ಪರಾಶಾಂತಿ ಆ ಪರಾಶಾಂತಿಯನ್ನು ಇಟ್ಸ್ ನಾಟ್ ಎ ಮೆಂಟಲ್ ಪೀಸ್ ಮೈಂಡಲ್ಲಿರೋ ಪೀಸ್ ಅಲ್ಲ ಅದು ಆ ಪೀಸ್ ಮೈಂಡಲ್ಲಿ ರಿಫ್ಲೆಕ್ಟ್ ಆಗುತ್ತದೆ ಪ್ರತಿಫಲನ ಆಗ್ತದೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿನಲ್ಲಿ ಇನ್ನೂ ಸ್ವಲ್ಪ ಮೈಂಡ್ ಇರುತ್ತೆ ಅಹಂ ಬ್ರಹ್ಮಾಸ್ಮಿಲಿ ಎರಡು ಹಂತ ಫಸ್ಟ್ ಹಂತ ಸಗುಣ ಬ್ರಹ್ಮ ಈಶ್ವರ ಅಲ್ಲಿ ಈಶ್ವರ ಇದರಲ್ಲಿ ಆ ಎಕ್ಸ್ಪ್ಯಾನ್ಷನ್ ಇದೆ ಇನ್ಫೈನೈಟ್ ಅಸ್ತಿತ್ವ ಇದೆ ಕಡೆಗೆ ಪರಬ್ರಹ್ಮ ಅಥವಾ ಪರಬ್ರಹ್ಮ ಸ್ವರೂಪದಲ್ಲಿ ಅಲ್ಲಿ ಕೇವಲ ಶಾಂತಿ ಪೀಸ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಎಕ್ಸ್ಪ್ಯಾನ್ಷನ್ ಆರ್ ಕಾಂಟ್ರಾಕ್ಷನ್ ಟೈಮ್ ಕಾಲ ಯಾವುದೂ ಇಲ್ಲ ಅಲ್ಲಿ ಅದಕ್ಕೆ ನಿಮಗೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಕ್ಸಾಂಪಲ್ ಅಂದರೆ ಡೋಂಟ್ ಟೇಕ್ ಇಟ್ ಆಸ್ ವೆರಿ ಅಕ್ಯುರೇಟ್ ಎಕ್ಸಾಂಪಲ್ ಈಸ್ ಡೀಪ್ ಸ್ಲೀಪ್
ಎಕ್ಸಾಂಪಲ್ ಇಸ್ ಡೀಪ್ ಸ್ಲೀಪ್. ಡೀಪ್ ಸ್ಲೀಪ್ ಅಲ್ಲಿ ನಿಮಗೆ ನಾನ್ ಡ್ಯುವಲ್ ಅದ್ವೈತ. ಅಹಂ ಬ್ರಹ್ಮಾಸ್ಮಿ ಸ್ಟೇಜ್ ಅಲ್ಲಿ ದ್ವೈತ ದ್ವೈತ ಇಲ್ಲ, ಒನ್ನೆಸ್ ಇದೆ, ಏಕತ್ವ. ಯಾಕಂದ್ರೆ ಎಕ್ಸಿಸ್ಟೆನ್ಸ್ ನೋಡ್ತಾ ಇದೀರಿ, ಎಕ್ಸಿಸ್ಟೆನ್ಸ್ ಕಾಣ್ತಾ ಇದೆ, ಅಸ್ತಿತ್ವ. ಐ ಆಮ್ ಒನ್ ವಿತ್ ದಿ ಎಕ್ಸಿಸ್ಟೆನ್ಸ್. ಆ ಪರಬ್ರಹ್ಮ ಸ್ಟೇಜ್ ಅಲ್ಲಿ ಅದ್ವೈತ, ಅಲ್ಲಿ ಎರಡಿಲ್ಲ, ದೇರ್ ಇಸ್ ನಥಿಂಗ್ ಎಲ್ಸ್. ಹಾ ಹೇಳಿ. ಯಾರಾದ್ರು ಮಾತಾಡ್ತಿದ್ರೆ ಮ್ಯೂಟ್ ಮಾಡಿಯಪ್ಪ. ದೋಸ್ ಆರ್ ನಾಟ್ ಟಾಕಿಂಗ್, ಪ್ಲೀಸ್ ಮ್ಯೂಟ್. ರಮಣಿಯವರು ಕೇಳಿ ಅರ್ಥ, ನಾನು ಹೇಳಿದೆ ಎಕ್ಸ್ಪ್ಲನೇಷನ್ ಗೊತ್ತಾಯ್ತಾ? ಆ ಈಶ್ವರ ಸ್ಟೇಜ್ನಲ್ಲಿ ದ ಕ್ರಿಯೇಷನ್ ಇಸ್ ದೇರ್, ಸಗುಣ ಬ್ರಹ್ಮದಲ್ಲಿ. ಅಂದ್ರೆ ದೇರ್ ಇಸ್ ಒನ್ನೆಸ್ ಅಂಡ್ ದೇರ್ ಇಸ್ ಅ ಫೀಲಿಂಗ್ ಆಫ್ ಟ್ರೆಮೆಂಡಸ್ ಲವ್ ಬಿಕಾಸ್ ಯು ಫೀಲ್ ಕನೆಕ್ಟೆಡ್. ವೆರಾಸ್ ಇನ್ ಪರಬ್ರಹ್ಮ ಸ್ಟೇಜ್, ಪರಬ್ರಹ್ಮ ಅಲ್ಲಿ ದೇರ್ ಇಸ್ ನೋ ಟು, ದೇರ್ ಇಸ್ ನೋ ಅದರ್. ಅಲ್ಲಿ ಏನಿದೆ ನಿಮ್ಗೆ ಈಕ್ವಲೆಂಟ್ ಹೇಳಬೇಕಂದ್ರೆ ಡೀಪ್ ಸ್ಲೀಪ್. ಅಲ್ಲಿ ನೀವು ಏನು ಡಿಫೈನ್ ಮಾಡ್ಲಿಕ್ಕಾಗಲ್ಲ, ಬೇರೆ ಏನು ಹೇಳಕ್ಕಾಗಲ್ಲ. ಆಲ್ ದ ಟೈಮ್ ಸೇಸ್ ಐ ಆಮ್ ಬ್ಲಿಸ್ಫುಲ್. ಕ್ಯಾನ್ ದಿಸ್ ಬಿ ಎಕ್ಸ್ಪ್ಲೇನ್ಡ್ ವಿತ್ ದ ಎಕ್ಸಾಂಪಲ್ ಆಫ್ ಇದು ಓಷನ್ ವೇವ್ಸ್ ವಾಟರ್? ಯಾ, ಓಷನ್ ವೇವ್ ವಾಟರ್, ಸಮುದ್ರ, ಸಮುದ್ರದ ನೀರು, ಸಮುದ್ರದ ಅಲೆ, ಮತ್ತೆ ಇದು ಏನದು ಅಲೆ ಮತ್ತು ಸಮುದ್ರ, ಇದನ್ನು ಹೇಳ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸಮುದ್ರದ ಅಲೆ ಜೀವ, ವೇವ್ ಈಸ್ ಜೀವ. ಓಕೆ, ಓಷನ್ ಈಸ್ ಈಶ್ವರ ಆ್ಯಂಡ್ ವಾಟರ್ ಈಸ್ ಪರಬ್ರಹ್ಮ. ನೀರು ಪರಬ್ರಹ್ಮ, ಸಮುದ್ರ ಈಶ್ವರ ಮತ್ತು ಅಲೆ ಜೀವ. ಓಕೆ, ಸೊ ಏನಾಗುತ್ತೆ, ಫಸ್ಟ್ ಲೆವೆಲಲ್ಲಿ ಅಲೆ ಇದೆಯಲ್ಲ, ಈ ವೇವ್ ಇದೆಯಲ್ಲ, ಅಥವಾ ಇಟ್ ಸೇಸ್ ಐ ಆಮ್ ಒನ್ ವಿತ್ ಓಷನ್. ಅವಾಗ ಸ್ಟಿಲ್ ಯು ಕ್ಯಾನ್ ಸಿ ದ ಅದರ್ ವೇವ್ಸ್, ಬೇರೆ ವೇವ್ಸ್ ಕಾಣ್ತವೆ, ಬಟ್ ಐ ಆಮ್ ಪಾರ್ಟ್ ಆಫ್ ದಿ ಬಿಗರ್. ಅವಾಗ ಅಲ್ಲಿ ಏನಾಗುತ್ತೆ, ದೇರ್ ಇಸ್ ಅ ಟ್ರೆಮೆಂಡಸ್ ಅಮೌಂಟ್ ಆಫ್ ಲವ್, ಭಕ್ತಿ, ಡಿವೋಷನ್. ನೆಕ್ಸ್ಟ್ ಸ್ಟೇಜ್ನಲ್ಲಿ ಐ ಆಮ್ ವಾಟರ್ ಅಂತ ಹೇಳಿದಾಗ ದೇರ್ ಇಸ್ ನೋ ಅದರ್ ವೇವ್ ಆರ್ ಓಷನ್, ಇಟ್ಸ್ ಎ ಸೈಲೆನ್ಸ್, ಅದ್ವೈತ. ಓಕೆ, ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎ ಗುರು ಆರ್ ಗೈಡ್ ಇಸ್ ರಿಕ್ವೈರ್ಡ್ ಇನ್ ಆತ್ಮೋಚಾರ ಮಾರ್ಗ ಆಸ್ ಇನ್ ದ ಪಾತ್ ಆಫ್ ಸರೆಂಡರ್. ಸೊ ಪ್ರಶ್ನೆ, ನೆಕ್ಸ್ಟ್ ಪ್ರಶ್ನೆ, ಆತ್ಮವಿಚಾರ ಮಾರ್ಗದಲ್ಲಿ ನಾವು ಬೇರೆ ಬೇರೆ ಗುರುಗಳು ಕೇಳಿದ್ದೇವೆ, ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸ, ಬೇರೆ ಬೇರೆ ಗುರುಗಳ ಬಗ್ಗೆ ಕೇಳಿದ್ದೇವೆ. ಆತ್ಮವಿಚಾರದ ಮಾರ್ಗದಲ್ಲಿ ಗುರುಗಳು ಬೇಕಾ? ಖಂಡಿತ ಬೇಕು, ಆತ್ಮವಿಚಾರ ಮಾರ್ಗದಲ್ಲಿ ಗುರುಗಳು ಬೇಕು. ಯಾಕಂದರೆ ನಿಮ್ಗೆ ವಿಚಾರ ಮಾಡಬೇಕಾದ್ರೆ ಗುರುಗಳಿಲ್ದಿದ್ರೆ ವಿಚಾರ ಮಾಡೋದಿಲ್ಲಾಗುತ್ತೆ. ಈಗೋ ಈಸ್ ಎನ್ಕ್ವೈರಿಂಗ್ ಈಗೋ, ಅಹಂಕಾರ ಅಹಂಕಾರಕ್ಕೆ ಪ್ರಶ್ನೆ ಕೇಳ್ತದೆ, ಅಹಂಕಾರ ಅಹಂಕಾರಕ್ಕೆ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗಲ್ಲ. ಸೊ ಅಹಂಕಾರ ಇನ್ ದ ಲೆವೆಲ್ ಆಫ್ ದ ಮೈಂಡ್ ನಿಮ್ಗೆ ಉತ್ತರ ಸಿಗಲ್ಲ. ಅದಕ್ಕೋಸ್ಕರ ದ ಕ್ವಶನ್ ಹ್ಯಾಸ್ ಟು ಬಿ ಆಸ್ಕ್ ಫ್ರಮ್ ದಿ ಹೈಯರ್ ಮೈಂಡ್. ಅಲ್ಲಿ ಗುರು ಬೇಕು. ಓಕೆ, ಗುರು ಇಲ್ದಿದ್ರೆ ಆತ್ಮವಿಚಾರ ಸಾಧ್ಯ ಇಲ್ಲ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಗುರು ಬೇಕು. ಆದರೆ ಆತ್ಮವಿಚಾರ ಮಾರ್ಗದಲ್ಲಿ ಹೋಗೋ ಸಿಗೋ ಗುರುಗಳಿದ್ದಾರಾ? ಇದ್ದಾರೆ. ಉದಾಹರಣೆಗೆ ಒಂದು ವೇಳೆ ಹೇಳಬೇಕಾದ್ರೆ ಇವರು ಯಾರು, ನಿಸರ್ಗದತ್ತ ಮಹಾರಾಜ್ ಅವ್ರದ್ದು ಆತ್ಮವಿಚಾರ ಮಾರ್ಗನೇ. ನಿಸರ್ಗದತ್ತ ಮಹಾರಾಜು, ಆತ್ಮಾನಂದ ಕೃಷ್ಣ ಮೆನನು, ಓಕೆ, ರಮಣ ಮಹರ್ಷಿ, ಇವರೆಲ್ಲ ಆತ್ಮವಿಚಾರ ಮಾರ್ಗನೇ. ಆದರೆ ಆತ್ಮವಿಚಾರ ಮಾರ್ಗವನ್ನು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೇಳಿದ ಗುರುಗಳಲ್ಲಿ ಭಾಳ ಕಡಿಮೆ. ನನಗೆ ಗೊತ್ತಿದ್ದ ಮಟ್ಟಿಗೆ ರಮಣ ಮಹರ್ಷಿಗಳು ಹೂ ಎಮ್ ಐ ಎನ್ಕ್ವೈರಿ ಸ್ಟಾರ್ಟ್ ಕೇಳಿದರು. ಕಡೆಗೆ ನಮ್ಮ ಗುರು ಅಜ್ಜ ನನಗೆ ಹೂ ಎಮ್ ಐ ಎನ್ಕ್ವೈರಿ ಹೇಗೆ ಮಾಡಬೇಕಂತ ಹೇಳ್ಕೊಟ್ರು. ಕಡೆಗೆ ಆತ್ಮಾನಂದ ಕೃಷ್ಣ ಮೆನನ್ ಅಂತ ಕೇರಳದಲ್ಲಿದ್ದರು, ಅವರು ಒಂಥರ ಹೂ ಎಮ್ ಐ ಎನ್ಕ್ವೈರಿನ ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದನ್ನು ಹೇಳ್ಕೊಟ್ರು. ಇವರು ಯಾರು, ನಿಸರ್ಗದತ್ತ ಮಹಾರಾಜ್ ಆ ಹೂ ಎಮ್ ಐ ಎನ್ಕ್ವೈರಿನ ಅವ್ರು ಬೇರೆ ರೀತಿಯಲ್ಲಿ ಹೇಳ್ತಾರೆ. ಸೊ ಗುರುಗಳು ಬೇಕು.
ಗುರುಗಳಿಲ್ಲದೆ ಏನಾಗುತ್ತೆ ಆ ಹೂ ಆಮ್ ಐ ಎನ್ಕ್ವೈರಿ ಏನಾಗುತ್ತೆ ಇದು ಮೆಂಟಲ್ ಎನ್ಕ್ವೈರಿ ಆಗುತ್ತೆ ಮೈಂಡ್ ಈಸ್ ಎನ್ಕ್ವೈರಿಂಗ್ ಇನ್ ಟು ಮೈಂಡ್ ಅದಕ್ಕೆ ಹೂ ಆಮ್ ಐ ಎನ್ಕ್ವೈರಿ ಮಾರ್ಗದಲ್ಲಿ ಸಕ್ಸಸ್ ಆಗೋದು ಕಷ್ಟ ಯಾಕಂದ್ರೆ ಮೈಂಡ್ ಈಸ್ ಟ್ರೈಂಗ್ ಟು ಫೈಂಡ್ ದಿ ಮೈಂಡ್ ಮೈಂಡ್ ಹ್ಯಾಸ್ ಟು ಗೋ ಬಿಯಾಂಡ್ ದಿ ಮೈಂಡ್ ಅಲ್ಲಿ ಏನಾಗುತ್ತೆ ದ ಕ್ವಶನ್ಸ್ ಇದೆಯಲ್ಲ ವೆನ್ ದಿ ಕಮ್ ಫ್ರಮ್ ದಿ ಮೌತ್ ಆಫ್ ಎ ಸದ್ಗುರು ದೇ ವಿಲ್ ಟೇಕ್ ಯು ಬಿಯಾಂಡ್ ದಿ ಮೈಂಡ್ ಚಿತ್ತಶುದ್ಧಿ ವಿಚಾರ ಮಾರ್ಗದಲ್ಲಿ ಚಿತ್ತಶುದ್ಧಿ ಹೇಗೆ ಆಗುತ್ತೆ ಅಂತ ಪ್ರಶ್ನೆಗೆ ಉತ್ತರ ಸೊ ನಾರ್ಮಲ್ ಸಾಮಾನ್ಯವಾಗಿ ವಿಚಾರ ಮಾರ್ಗಕ್ಕೆ ಬರುವವರು ಬಹಳ ಪಕ್ವ ಜೀವಿಗಳು ನಾರ್ಮಲಿ ಅದಕ್ಕೆ ರಮಣ ಮಹರ್ಷಿಗಳು ಹೇಳಿದ್ರು ಆ ಹೂ ಆಮ್ ಐ ಎನ್ಕ್ವೈರಿ ಇದೆಯಲ್ಲ ಅದು ಪಕ್ವ ಜೀವಿಗಳಿಗೆ ಅಂತ ಹೇಳಿದ್ರು ಮೆಚೂರ್ ಆದವರಿಗೆ ಮೆಚೂರ್ ಅಂದರೆ ಈ ಜನ್ಮದಲ್ಲೆಲ್ಲ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿರ್ತಾರೆ ಎಲ್ಲ ಮೆಚೂರ್ ಆಗಿರ್ತದೆ ಯಾವೊಂದು ಮೆಚೂರಿಟಿ ಬಂದಿರ್ತದೆ ಆಯ್ತಾ ಈಗ ಟ್ರೆಡಿಷನಲ್ ವೇದಾಂತ ಸಾಧನೆಗೂ ಆತ್ಮವಿಚಾರ ಸಾಧನೆಗೂ ವ್ಯತ್ಯಾಸ ಏನಂದರೆ ಟ್ರೆಡಿಷನಲ್ ವೇದಾಂತ ಸಾಧನೆಯಲ್ಲಿ ದರ್ ಇಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಆನ್ ಕರ್ಮಯೋಗ ಭಕ್ತಿಯೋಗ ಕಡೆಗೆ ಶ್ರವಣ ಮನನ ನಿಧ್ಯಾಸ ಆಫ್ ಆಲ್ ದಿ ಶಾಸ್ತ್ರಸ್ ಅಂದರೆ ಎ ಲಾಟ್ ಆಫ್ ಮೆಚೂರಿಟಿ ಹ್ಯಾಪನ್ಸ್ ಆ ಪಾತಲ್ಲಿ ಹೋದಾಗ ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಆಲ್ಸೋ ಲಾಂಗ್ ಟೈಮ್ ಆದರೆ ಆತ್ಮವಿಚಾರ ಮಾರ್ಗದಲ್ಲಿ ಏನಾಗುತ್ತೆ ಸ್ಟ್ರೇಟ್ ವಿ ಆರ್ ಗೋಯಿಂಗ್ ಟು ಆತ್ಮ ಹೂ ಆಮ್ ಐ ಆ್ಯಂಡ್ ಐ ಆಮ್ ದಿ ಅವೇರ್ನೆಸ್ ಅಲ್ಲಿಗೆ ಹೋಗ್ತೀರ ಸೊ ಇದನ್ನು ಆತ್ಮವಿಚಾರದಲ್ಲಿ ಮಾರ್ಗದಲ್ಲಿ ಚಿತ್ತಶುದ್ಧಿ ಹೇಗಾಗುತ್ತಂದರೆ ಅಗೇನ್ ಆ್ಯಂಡ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ಆತ್ಮ ವಿಲ್ ಪ್ಯೂರಿಫೈ ದಿ ಮೈಂಡ್ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಗ್ಲಾಸ್ ನೀರು ತಗೊಳ್ಳಿ ಓಕೆ ಒಂದು ಗ್ಲಾಸ್ ನೀರಿಗೆ ಒಂದು ಇಂಕ್ ಡ್ರಾಪ್ ಹಾಕಿ ಪುಟ್ ಎ ಡ್ರಾಪ್ ಆಫ್ ಇಂಕ್ ಆಗ ಈ ಗ್ಲಾಸ್ ನೀರು ಬ್ಲೂ ಆಯಿತು ಹೌದಲ್ಲ ಈಗ ಪ್ರಶ್ನೆ ಆ ಬ್ಲೂನೆಸ್ ನಿಗಿ ರಿಮೂವ್ ಮಾಡಬೇಕು ಆ ಬ್ಲೂನೆಸ್ ಬ್ಲೂ ನೀರು ಅಂದರೆ ಮೈನಸ್ ಮನಸ್ಸು ಬ್ಲೂನೆಸ್ ಅಂದರೆ ಚಿತ್ತ ಪೊಲ್ಯೂಟ್ ಆಗಿದೆ ಕಲ್ಪಶ ಆಗಿದೆ ಆ ಬ್ಲೂ ತೆಗೆಯೋದು ಹೇಗೆ ಜಾಸ್ತಿ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಕು ಅದಕ್ಕೋಸ್ಕರ ಆತ್ಮವಿಚಾರ ಮಾಡಲು ಏನಾಗುತ್ತೆ ಪುನಃ ಪುನಃ ನಾನು ಯಾರು ಅಂತ ಕೇಳಿದಾಗ ಯು ಗೋ ಬ್ಯಾಕ್ ಆ ಮನಸ್ಸು ಏನಾಗುತ್ತೆ ಪುನಃ ಪುನಃ ಆತ್ಮನ ಕಡೆ ಹೋಗ್ತದೆ ಅಲ್ಲಿ ಏನಾಗುತ್ತೆ ಅದು ಕ್ಲಿಯರ್ ಆಗಿ ಶುರು ಆಗುತ್ತೆ ಚಿತ್ತಶುದ್ಧಿ ವೆರಾಸ್ ಕರ್ಮ ಮಾರ್ಗದಲ್ಲಿ ಓಕೆ ನೀವು ಪ್ರಯತ್ನ ಮಾಡ್ತೀರ ಅದನ್ನು ಆ ಪೊಲ್ಯೂಷನ್ ಕಲ್ಮಶ ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರ ಈಗ ಬಿಳಿ ಬಣ್ಣ ಹಾಕ್ತೀರಾ ಇನ್ನೇನೋ ಹಾಕ್ತೀರ ಕಲರ್ ಹಾಕ್ತೀರ ಸೊ ಆತ್ಮವಿಚಾರ ಮಾಡಿದ್ರೆ ಅಗೇನ್ ಆ್ಯಂಡ್ ಅಗೇನ್ ನೀವು ಪುನಃ ಪುನಃ ನಾನು ಯಾರು ಅಂತ ವಿಚಾರ ಮಾಡಿದಾಗ ಆ ಮನಸ್ಸು ಆತ್ಮನ ಕಡೆ ಹೋಗ್ತಾ ಇರುತ್ತೆ ಬಿಕಾಸ್ ಮನಸ್ಸು ಮನಸ್ಸಿಗೆ ಮನಸ್ಸು ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಅಹಂಕಾರ ಅಂದರೆ ನಾನು ದೇಹ ಮನಸ್ಸು ಬುದ್ಧಿ ಅಂತ ಪುನಃ ಪುನಃ ನಾನು ಯಾರು ಅಂತ ವಿಚಾರ ಮಾಡಿದಾಗ ಆ ರೂಟ್ ಕಿತ್ಕೊಂಡು ಹೋಗುತ್ತೆ ಯಾವುದು ನಾನು ಅನ್ನುವ ಅಹಂಕಾರ ಅಲ್ಲಿ ಚಿತ್ತಶುದ್ಧಿ ಆಗ್ತದೆ ಓಕೆ ಸೊ ಥ್ಯಾಂಕ್ಸ್ ಬೇರೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಯಾರದು ಕೈತಿ ಹಾ ಲಕ್ಷ್ಮಿ ಹೇಳ್ರಿ ಇವಾಗ ಕ್ರಿಶ್ಚಿಯನಿಟಿಯಲ್ಲಿ ಕ್ಯಾಥೋಲಿಕ್ಸ್ ಅಂತಾರೆ ಪ್ರೊಟೆಸ್ಟೆಂಟ್ ಅಂತಾರೆ ಹೌದು ಕೇಳಿಸ್ತದೆ ಗುರುಜಿ ಹಾ ಕೇಳಿಸ್ತದೆ ಕೇಳಿ ಹೇಳಿ ಹಾಗೇನೆ ಹಾ ಶ್ರೀ ವೈಷ್ಣವರ ಪದ್ಧತಿ ಶ್ರೀ ವೈಷ್ಣವರ ಪದ್ಧತಿನಲ್ಲಿ ಸ್ವಯಂ ಹಲೋ ಕೇಳ್ತಾ ಇಲ್ಲ ಬ್ಲಾಕ್ ನಿಮ್ಗೆ ಕಟ್ ಆಗ್ತಾ ಇದೆ ಹಲೋ ಕೇಳ್ತಾ ಇಲ್ಲ ಹಲೋ ಬೇರೆ ಯಾರು ಪ್ರಶ್ನೆ ಇದೆಯಾ ಸಂಧ್ಯಾ ಶ್ರೀನಿವಾಸನ್ ಕ್ಯಾನ್ ಯು ಸ್ವಿಚ್ ಆನ್ ಯುವರ್ ಕ್ಯಾಮರಾ ಹಲೋ ಬೇರೆ ಯಾರಿಗೆ ಪ್ರಶ್ನೆ ಇದೆಯಾ ಹಾ ಯಾರು ಹಾ ಕೈತಿ ಹಾ ಹಾ ಓಕೆ ಹಾ ಹೇಳ್ತೀವಿ ಹೌದು ಚಿದಾಭಾಸ ಅಲ್ಲ ಅದು ಚಿತ್ತಶುದ್ಧಿ ಆಕಾಶ ಎಲ್ಲ ಆಕಾಶ ತತ್ವ ಇರುತ್ತೆ ಅದು ನೀರಲ್ಲಿರೋದು ಮೇಲಿನ ಸ್ಪೇಸ್ ಅದು ಚಿದಾಭಾಸ ಅಂತ ಇದೆ ಚೂರು ಅರ್ಥ ಇಲ್ಲ ಹೌದು ಅದನ್ನು ಪುನಃ ಕೇಳ್ಬೇಕು ನೀವು ನೋಡಿ
ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಗ್ಲಾಸ್ ಅಲ್ಲಿ ನೀರು ಇಟ್ಕೊಂಡು ಹೌದು ಹೌದು ಅಲ್ಲ ಏನಂದ್ರೆ ಆತ್ಮ ಅನ್ನೋದು ಸೂರ್ಯ ಇದ್ದಾಗೆ ಹೌದಾ ಆತ್ಮ ಸೂರ್ಯ ಇದ್ದಾಗೆ ಆತ್ಮ ಒಂದು ಆಯ್ತಾ ಆ ಆತ್ಮ ಬೇರೆ ಬೇರೆ ಜೀವ ಬೇರೆ ಬೇರೆ ಮನಸ್ಸಿನಲ್ಲಿ ಪ್ರತಿಫಲನ ಆಗ್ತದೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿನಲ್ಲಿ ಪ್ರಾಣಿಯ ಮನಸ್ಸಿನಲ್ಲಿ ಪ್ರತಿಫಲನ ಆಗ್ತದೆ ರಿಫ್ಲೆಕ್ಟ್ ಆಗ್ತದೆ ಹೌದಾ ಪ್ರತಿಫಲನ ಎಷ್ಟು ಪ್ರತಿಫಲನ ಅನೇಕ ಒರಿಜಿನಲ್ ಒಂದೇ ಹೌದಾ ಆ ಒರಿಜಿನಲ್ ಗೆ ಆತ್ಮ ಅಂತ ಹೇಳೋದು ಪ್ರತಿಫಲನಕ್ಕೆ ಚಿದಾಭಾಸ ಅಂತ ಹೇಳೋದು अर्थ आगदिया हाँ निम चैतन्यमे देहदे ते आ चैतन्य देह के निम्दी चैतन्य जीव अंत अदे चिदाभास आयता अदल बंतु आत्मन बंतु गता कन्फ्यूजन आत्म सूर्य आत्म सूर्य आ सूर्य बेळकु बेरे बेरे जीव बेरे बेरे मनसल्लि बिद्दाग प्रतिफलन आगुत्तदे अदक्के चिदाभास अंत हेळोदु अल्ल आत्म निम्म मात्र इल्ल रि आत्म एल्लरिगू इदे आत्म ओंदे आत्म सूर्य ओंदु प्रतिफलन हलवु आ आत्मन प्रतिफलन निम्मल्लि आदाग चिदाभास अंत हेळोदु अदक्के जीव अंत हेळोदु आत्मनिगे बंध इल्ल मोक्ष इल्ल आदर जीवन के कन्फ्यूशन आगते नन्नोळगे चैतन्य कन्फ्यूशन आगते देह नानु कन्फ्यूशन आगते आ जीव के नानु देह अल्ल नानु देह अल्ल नानु आत्मा अंत गोत्तागुत्ते अदे मुक्ति ओके ओके नर्सिंह ऐन प्रश्न केळ्तिद्रि निम्म वॉयस कट आगुत्ते हौदु हौदु कट आगुत्ते एनु स्वामी एरर इदे हां इवाग नन्न प्रश्न इष्टे हां गुरु बेके बेको आध्यात्मिक जीवनदल्लि अंत हेळ्तिरा हौदु अल रही मुक्ति मुक्ति स्वर्ग नरक आयता मुक्ति अंत प्रश्न गयता नमु कल ना संबंध मे आगे ज्ञान इलाे बुद्धि यार कन्वर्ट हे अंत अस्टे आयता नम्म सनातन धर्मदल्लि गुरुमुखेन गुरुमुखतः विद्या इल्लि विद्या इल्ल वॉयस वॉयस केळ्ता इल्ल अल्लप नमें गाँव वेद फॉलो ओके श्रीकृष्ण भगवद्गीत ना फॉलो ओके बेरे बेरवर बेरे बेरे ऐन हेकोतर बेदा हेकोतर नानेन हेल्ता वेद उपनिषद हेल्ता अदे ओरिजिनल नान शुरुमे नाने गुरु अंतर गुरु बेड़े अदा अद नड़ी ಯಾವ ರೆಫರೆನ್ಸ್ ಬೇಕಲ್ಲ ಆ ರೆಫರೆನ್ಸ್ ಏನು ಉಪನಿಷತ್ತು ವೇದ ಈಗ ಬಾಯಿಗೆ ಬಂದಾಗ ಹೇಳ್ಕೊಳ್ತಾರೆ ಜನ ಗುರುಗಳು ಬೇಡ ಅದು ಬೇಕ ಹಾಗಾಗುತ್ತೆ ಇಲ್ಲ ಅದೆಲ್ಲ ಆಗೋದಿಲ್ಲ ನಾವು ಯಾವದನ್ನ ರೆಫರೆನ್ಸ್ ಇರಬೇಕು ಆ ರೆಫರೆನ್ಸ್ ವೇದ ವೇದಗಳನ್ನು ನಂಬಿದ್ರೆ ಇರಬೇಕು ವೇದಗಳನ್ನು ನಂಬಿಲ್ಲ ಅದು ಬೇರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸರಿ ಆಯ್ತಾ ಓಕೆ ಮುಂದುವರಿಣ ಇನ್ಯಾರ ಪ್ರಶ್ನೆ ಇದೆಯಾ ಎಸ್ ಉಷಾ ಗುರುಜಿ ನಮಸ್ಕಾರ ಗುರುಜಿ ಆ ನಮಸ್ಕಾರ ಹೇಳಮ್ಮ ಅದು ನೀವು ಹೇಳ್ತಾ ನಾವು ಆತ್ಮ ಬಾಡಿ ಅಲ್ಲ ಅಂತ ಅದು ನೀವು ಹೇಳ್ತಾ ಗೊತ್ತಾಗ್ತದೆ ಬಟ್ ವೆನ್ ದಿ ಸಿಚುಯೇಷನ್ ಕಮ್ಸ್ ಆ ಅಟ್ಯಾಚ್ಮೆಂಟ್ ಟು ಆ ಡಿಸ್ಕ್ರಿಮಿನೇಷನ್ ಆಂಗರ್ ಅದು ಹೋಗ್ತಾ ಇಲ್ಲ ಅಲ್ಲಿ ನಿಮಗೆ ನಿಮಗೆ ಎಷ್ಟು ವರ್ಷ ಈಗ ಅಲ್ಲಪ್ಪ ನಿಮಗೆ ಈಗ ಎಷ್ಟು ಏಜ್ ಎಷ್ಟು ನಾನು 58 ಸರ್ 58 ಇಯರ್ಸ್ ತಪ್ಪಾಗಿ ಜೀವನ ಮಾಡಿದ್ದು ಅರ್ಧ ಗಂಟೆ 1 ಗಂಟೆ ಹೋಗುತ್ತೆ ನಮ್ಮ वर्ष नान देह नान मन नान बुद्धि अंत भ्रमेल क्लास नान देह मन गोता रिपेर आगत जन्म बे साधने जन्म बे कन्फ्यूज आती
ಈಗ ನನಗೆ ಔಷಧಿ ಸಿಕ್ಕಿದೆ ನಾನು ಪ್ರಯತ್ನ ಮಾಡ್ತೀನಿ ನೀವು ಏನಾಗುತ್ತೆ ನನಗೆ ಇವತ್ತೇ ಇವತ್ತೇ ಮದ್ದು ಇವತ್ತೇ ಔಷಧಿ ಸಿಗುತ್ತೆ ಇವತ್ತೇ ಗುಣ ಆಗಬೇಕಂದ್ರೆ ಆಗುತ್ತಾ ನೀವೇನು ಮಾಡಬೇಕು ಪುನಃ ಪುನಃ ಪ್ರಯತ್ನ ಮಾಡಬೇಕು ಅದು ಮಾಡ್ತಾ 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 ಸರಿ ಹೋಗುತ್ತೆ ಗೊತ್ತಾಯ್ತಾ ಸೊ ಏನು ಅದು ಆತ್ಮಜ್ಞಾನ ಬಂತು ನನಗೆ ಎಲ್ಲ ರಿಪೇರಿ ಆಗಬೇಕಂದ್ರೆ ಆಗಲ್ಲ ಅದು ಹಾಗಾಗಲ್ಲ ಯಾಕಂದ್ರೆ ವಾಸನೆಗಳಿದ್ದಾವೆ ಅದು ಬೇಕಾದಷ್ಟು ಇದಾವೆ ಈಗ 57 ವರ್ಷದ ವಾಸನೆ ಇದೆ ರೈಟ್ ಬಟ್ ಏನಾಗುತ್ತೆ ಇದೆ ಔಷಧಿ ಇದೆ ಔಷಧಿ ಕರೆಕ್ಟ್ ಆಗಿ ಸಿಕ್ಕಿದೆ ಅದನ್ನ ಸರಿಯಾಗಿ ತಗೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಇನ್ಯಾರು ಪ್ರಶ್ನೆ ಇದೆಯಾ ಇನ್ಯಾರು ಪ್ರಶ್ನೆ ಇದೆಯಾ ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ಮೆಡಿಟೇಷನ್ ಧ್ಯಾನ ಶುರು ಮಾಡೋಣ ಓಕೆ ಸೊ ಧ್ಯಾನಕ್ಕೆ ನರ್ಸಿಂಗ್ ನೀವು ಮ್ಯೂಟ್ ಮಾಡಬೇಕು ಈಗ ಶರೀರ ಅನ್ನಮಯ ಕೋಶ ನಾವು ನೋಡಿದ್ವಿ ಈ ಆತ್ಮಜ್ಞಾನದ ಮಾರ್ಗ ಏನಂದ್ರೆ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ಅಂತ ಅದನ್ನು ಗಮನಿಸಿ ಹೋಗಬೇಕು ಮುಂದೆ ಈಗ ನಾನು ಕೈ ನೋಡಿದರೆ ನಾನು ಕೈ ನಾನಲ್ಲ ದೇಹ ನಾನು ಗಮನಿಸಿದರೆ ದೇಹ ನಾನಲ್ಲ ಕೇಳ್ತಾ ಇಲ್ವಾ ಆರ್ ಯು ಓಲ್ಡ್ ಹಿಯರ್ ಸೊ ಈಗ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಹೋಗಿ ನೆಕ್ಸ್ಟ್ ಲೆವೆಲ್ ಓಕೆ ನೆಕ್ಸ್ಟ್ ಒಳಗೇನು ಪ್ರಾಣಮಯ ಕೋಶ ಎನರ್ಜಿ ಸೊ ಈಗ ನಾನು ಕೈ ಎತ್ತೇನೆ ಕೈ ಎತ್ತಬೇಕಾದ್ರೆ ಫಿಸಿಕಲ್ ಬಾಡಿ ಆ ಕೈ ಎತ್ತಬೇಕಾದ್ರೆ ಕೈಗೆ ಎನರ್ಜಿ ಹೋಗಬೇಕು ಆ ಮೈಂಡ್ ಇದೆಯಲ್ಲ ಮನಸ್ಸು ಪ್ರಾಣಮಯ ಕೋಶದಿಂದ ಶರೀರ ಕಂಟ್ರೋಲ್ ಮಾಡ್ತದೆ ಏನು ರಮಣಿಯವರು ಏನು ಏನು ಪ್ರಾಬ್ಲಮ್ ಇದೆಯಾ ಸೊ ಮನಸ್ಸು ಪ್ರಾಣಮಯ ಕೋಶದಿಂದ ಶರೀರ ಕಂಟ್ರೋಲ್ ಮಾಡ್ತದೆ ಬಾಡಿ ಕಂಟ್ರೋಲ್ ಮಾಡ್ತದೆ ಈಗ ನೋಡಿ ಕೈ ಎತ್ತಬೇಕಾದ್ರೆ ಮನಸ್ಸು ಹೇಳಬೇಕು ಕೈ ಎತ್ತಬೇಕಂತ ಪ್ರಾಣ ಹೋಗ್ಬೇಕು ಅಲ್ಲಿ ಎನರ್ಜಿ ಲೈಟ್ ಹಾಕ ಓಕೆ ಈ ಪ್ರಾಣಕ್ಕೆ ಪ್ರಾಣ ಮೊದಲು ನಮ್ಮ ಪ್ರಾಣ ಸ್ಥೂಲ ರೂಪದಲ್ಲಿ ಬ್ರೆತ್ ಉಸಿರು ಸ್ಥೂಲ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಪ್ರಾಣ ಎನರ್ಜಿ ಆ ಪ್ರಾಣದಲ್ಲಿ ಐದು ರೀತಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಓಕೆ ಸೊ ನಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಆಗ್ತದೆ ರೈಟ್ ಆ ಡೈಜೆಷನ್ ಆಗೋದು ಪ್ರಾಣ ವೈಶ್ವಾನರನ ಪ್ರಾಣ ಸೊ ಪ್ರಾಣಕ್ಕೂ ಮನಸ್ಸಿಗೂ ಏನು ಡಿಫ್ರೆನ್ಸು ಪ್ರಾಣ ಆಟೋಮೆಟಿಕಲಿ ಮಾಡ್ತಾ ಇರ್ತದೆ ಕೆಲಸ ಈಗ ನಾವು ನಿದ್ದೆ ಮಾಡ್ತೇವೆ ನಿದ್ದೆ ಮಾಡಿದಾಗ ಹಾರ್ಟ್ ಬೀಟ್ ನಡೀತಾ ಇರ್ತದೆ ಕಿಡ್ನಿ ಫಂಕ್ಷನ್ ನಡೀತಾ ಇರ್ತದೆ ಬ್ರೈನ್ ವರ್ಕ್ ಆಗ್ತಾ ಇರ್ತದೆ ಪ್ರಾಣ ಕೆಲಸ ಮಾಡ್ತಾ ಇರ್ತದೆ ಮನಸ್ಸು ಬೇಕಾಗಿಲ್ಲ ಅಲ್ಲಿ ಮನಸ್ಸು ಇಲ್ದಿರ ಮನಸ್ಸು ಏನು ಮಾಡ್ತದೆ ಪ್ರಾಣ ಆನ್ ಮಾಡಿ ಬಿಟ್ಬಿಡ್ತದೆ ಬಾಡಿ ಚಲಿಸ್ಲಿಕ್ಕೆ ನಡೆಸ್ಲಿಕ್ಕೆ ಇಟ್ಸ್ ಲೈಕ್ ನೀವು ಮನಸ್ಸಲ್ಲಿ ನೀವು ರಾತ್ರಿ ಮಲಗುವಾಗ ಇದನ್ನು ಯಾವುದನ್ನು ವಾಷಿಂಗ್ ಮಿಷಿನ್ ಆನ್ ಮಾಡ್ತೀರಿ ಅದು ಕೆಲಸ ಮಾಡ್ತಾ ಇರ್ತದೆ ನೀವು ಮಲಗ್ತೀರ ಹಾಗೆ ಮನಸ್ಸು ಏನು ಮಾಡ್ತದೆ ಪ್ರಾಣವನ್ನು ಕೆಲಸ ಮಾಡಿ ಬಿಡ್ತದೆ ತಾನು ನಿದ್ದೆಗೆ ಹೋಗ್ತದೆ ಗೊತ್ತಾಯ್ತಾ ಸೊ ಈ ಪ್ರಾಣ ನಮ್ಮ ಶರೀರದಲ್ಲಿ ಮನಸ್ಸು ಪ್ರಾಣವನ್ನು ಮನಸ್ಸು ಪ್ರಾಣವನ್ನು ಯೂಸ್ ಮಾಡಿ ಬಾಡಿ ಕಂಟ್ರೋಲ್ ಮಾಡ್ತದೆ ಓಕೆ ಅದು ಕಂಟ್ರೋಲ್ ಮಾಡೋದಕ್ಕೆ ಸೆಂಟರ್ಸ್ಗೆ ಚಕ್ರ ಆಸನ ಅಂತ ಹೇಳೋದು ಓಕೆ ಅದನ್ನು ತೋರಿಸ್ತೀನಿ ಈಗ ಸ್ಕ್ರೀನ್ ಮೇಲೆ ತೋರಿಸ್ತೇನೆ
ಒಂದು ನಿಮಿಷ. या बाहर मुझे कसम करके वो ताई कट्टे जल दिया कट्टे जल दिया तो वीडियो ऑफ कर दिस दिस वही ಆ ಸಾರಿ ನಾನು ಸಾರಿ ಕಟ್ ಆಯ್ತು ಕೇಳ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದು ಓಕೆ ನಾನು ತೋ ಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆಗ್ತಾ ಇಲ್ಲ ನಮ್ಮ ಬಾಡಿಯಲ್ಲಿ ಸಿಕ್ಸ್ ಚಕ್ರಾಸ್ ಇದ್ದಾವೆ ಆರು ಚಕ್ರಗಳು ದೇ ಆರ್ ಇನ್ ದಿ ಸ್ಪೈನಲ್ ಕಾರ್ಡ್ ಬೆನ್ನು ಮೂಳೆಯಲ್ಲಿ ಇದ್ದಾವೆ ಓಕೆ ಬೆನ್ನು ಮೂಳೆಯಲ್ಲಿ ಮೂಲಾಧಾರ ಕೆಳಗಡೆ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞ ಮತ್ತು ಸಹಸ್ರಾರ ಆ ಆ ಆರು ಚಕ್ರಗಳು ಏಳನೇ ಚಕ್ರ ಅಲ್ಲ ಅದು ಸೆಂಟರ್ ಅದು ಆತ್ಮ ಓಕೆ ಈಗ ನಾವು ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಚಕ್ರಾಸ್ ಅಂದರೆ ವಿ ಹ್ಯಾವ್ ಟು ಬಿಕಮ್ ಅವೇರ್ ಅರಿವು ಬರಬೇಕು ತೀರಾ ಬಂದಿದೆ ಆ ಚಕ್ರದ ಬಗ್ಗೆ ಅರಿವು ಬರಬೇಕು ಅವೇರ್ನೆಸ್ ಬರಬೇಕು
ಆ ಚಕ್ರಕ್ಕೆ ಅವೇರ್ನೆಸ್ ಬರಕ್ಕೆ ಪುನಃ ಬ್ರೆತ್ ಅನ್ನು ಮೂವ್ ಮಾಡಬೇಕು. ವಿ ಹ್ಯಾವ್ ಟು ಮೂವ್ ದಿ ಬ್ರೆತ್. ಹೇಗೆ ದೇಹದೊಳಗೆ ಬ್ರೆತ್ ಮೂಡಿದ್ರೆ ಮಾಡಿದ್ವಲ್ಲ ಅದೇ ರೀತಿ ಚಕ್ರ ಬೆನ್ನು ಮೂಳೆಯನ್ನು ಮೂವ್ ಮಾಡಬೇಕು. ಸ್ಟಾರ್ಟಿಂಗ್ ಫ್ರಮ್ ದಿ ಸ್ಪೈನಲ್ ಕಾರ್ಡ್ ಬೆನ್ನು ಮೂಳೆ ಕೆಳಭಾಗದಿಂದ ನಿಮ್ಮ ಯು ಹ್ಯಾವ್ ಟು ವಿಶುವಲೈಸ್ ಬ್ರೆತ್ ಈಸ್ ಮೂವಿಂಗ್ ಅಪ್ವರ್ಡ್ಸ್. ಎಲ್ಲಿಗೆ? ಬೆನ್ನು ಮೂಳೆಯಲ್ಲಿ. ಎಲ್ಲಿವರೆಗೆ ಬರ್ತದೆ? ಆಜ್ಞಾವರೆಗೆ ಬರ್ತದೆ. ಓಕೆ, ಬ್ರೀತ್ ಇನ್ ಅಪ್ ಟು ದಿಸ್ ಪಾಯಿಂಟ್, ಬ್ರೀತ್ ಔಟ್. ಓಕೆ, ಈ ಚಕ್ರಗಳ ವಿಶೇಷ ಏನಂದರೆ ನಮ್ಮ ಕೆಳಗಿನ ಮೂರು ಚಕ್ರಗಳು, ದೀಸ್ ದಿ ಲೋವರ್ ತ್ರೀ ಚಕ್ರಾಸ್, ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ಇದು ಸರ್ವೈವಲ್ಗೆ ಬೇಕು. ಓಕೆ, ಹೇಗೆ ಸರ್ವೈವಲ್ಗೆ ಬೇಕು? ಮೂಲಾಧಾರ ಬಾಡಿ ಕಾನ್ಷಿಯಸ್ನೆಸ್, ಜೀವ, ದೇಹ, ಸರ್ವೈವಲ್. ಓಕೆ, ಸ್ವಾಧಿಷ್ಠಾನ ಸೆಕ್ಸ್, ಕಾಮ. ಮಣಿಪುರ ಊಟ, ಫುಡ್. ಸೊ ನಮ್ಮ ಜೀವನ ಮೂರರಲ್ಲೇ ಹೋಗ್ತದೆ. ಸರ್ವೈವಲ್ ಅಂದರೆ ಬದುಕಿರೋದು, ಕಡೆಗೆ ಕಾಮ ಮತ್ತು ತಿನ್ನೋದು ಆಹಾರ. ದಿ ಎನರ್ಜಿ ಇದೆಯಲ್ಲ ಇಲ್ಲೇ ಕಾನ್ಸಂಟ್ರೇಟ್ ಆಗಿರ್ತದೆ. ಎಲ್ಲಿ? ಮೂರು ಸೆಂಟ್ರಲ್ಲಿ, ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ. ಮೂಲಾಧಾರ ಏನು? ಸರ್ವೈವಲ್, ನನ್ನ ಡೇ ಟು ಡೇ ಸರ್ವೈವಲ್. ಆ ಸರ್ವೈವಲ್ಗೆ ಏನ್ಬೇಕು? ಮನಿ, ಪವರು, ಸೆಕ್ಸ್ ಎಲ್ಲ ಬೇಕು. ಆ ಸರ್ವೈವಲ್ಗೆ ಏನ್ಬೇಕು? ಸ್ವಾಧಿಷ್ಠಾನ, ಸೆಕ್ಸ್. ಆ ಸೆಕ್ಸ್ಗೆ ಮೇಲೆ ಫುಡ್, ಆಹಾರ, ಅದು ಮಣಿಪುರ. ಅರ್ಥ ಆಗ್ತಿದೆಯಾ? ಸೊ ಮನಸ್ಸು ಏನು ಮಾಡ್ತದೆ? ಬಾಡಿನ ಕಂಟ್ರೋಲ್ ಮಾಡ್ತದೆ. ಇದಕ್ಕೆ ಗೇರ್ ಇದ್ದಾಗೆ ಯನ್ನ ಬಾಡಿ ಕಂಟ್ರೋಲ್ ಮಾಡಲಿಕ್ಕೆ ಮೂಲಾಧಾರ ಚಕ್ರದಲ್ಲಿ ಕಂಟ್ರೋಲ್ ಮಾಡ್ತದೆ ಥ್ರೂ ಅಡ್ರಿನಾಲಿನ್ ಗ್ಲ್ಯಾಂಡ್. ಅಡ್ರಿನಾಲಿನ್ ಗ್ಲ್ಯಾಂಡ್ ಅಂತಿದೆ, ಗ್ಲ್ಯಾಂಡ್ ಮೂಲಕ ಆ ಬಾಡಿನ ಕಂಟ್ರೋಲ್ ಮಾಡ್ತದೆ. ಹೆದರಿಕೆ ಆದಾಗ ಅಡ್ರಿನಾಲಿನ್ ಗ್ಲ್ಯಾಂಡ್ ಸೆಕ್ರೀಟ್ ಮಾಡ್ತದೆ. ಸರ್ವೈವಲ್, ಫಿಯರ್. ಸ್ವಾದಿಷ್ಟಾನ ಸೆಕ್ಸ್. ಆ ಸೆಕ್ಸ್ ಮನುಷ್ಯ ಏನು ಮಾಡ್ತದೆ? ಸೆಕ್ಸ್ ಡಿಸೈರ್ ಬಂದಾಗ ಸ್ವಾದಿಷ್ಠಾನ ಸ್ವಾದಿಷ್ಠಾನ ಚಕ್ ಸೆಕ್ಸ್ ಗ್ಲ್ಯಾಂಡ್ಸ್ ಪ್ರಚೋದನೆ ಮಾಡ್ತದೆ. ಯಾವುದು ಮೂಲಕ? ಆ ಸ್ವಾದಿಷ್ಠಾನ ಚಕ್ರದ ಮೂಲಕ. ಹೊಟ್ಟೆ ಹಸಿವು ಮತ್ತು ಜೀರ್ಣ ಎಲ್ಲ ಮಣಿಪುರ ಚಕ್ರ. ಅಲ್ಲಿ ಅದಕ್ಕೆ ವಿಲ್ ಪವರ್ ಅಂತ ಹೇಳ್ತಾರೆ. ಸೊ ಇದು ಮೂರು ನಮ್ಮ ಲೈಫ್, ಇದು ಮೂರೇ ಇದರಲ್ಲಿ ನಡೆಯೋದು, ಮೂರು ಚಕ್ರಗಳು. ಸೊ ಸ್ಪಿರಿಚುವಲ್ ಜರ್ನಿ ಅಂದರೆ ವೆನ್ ಯು ಕಮ್ ಟು ನೆಕ್ಸ್ಟ್ ಸೆಂಟರ್, ಆ ಅನಾಹತ. ಅನಾಹತದಲ್ಲಿ ಲವ್ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ವೆನ್ ಯುವರ್ ಮೈಂಡ್ ಈಸ್ ಸೆಂಟರ್ಡ್ ಇನ್ ಲೋವರ್ ತ್ರೀ ಚಕ್ರಾಸ್, ದಿಸ್ ಲವ್ ಬಿಕಮ್ಸ್ ಎಮೋಷನ್, ಮೋಹ ಆಗುತ್ತೆ. ಈ ಲವ್ ಅಂತ ಇದ್ದದ್ದು ಅಟ್ಯಾಚ್ಮೆಂಟ್ ಆಗುತ್ತೆ. ಯಾಕಂದರೆ ಮೂರು ಲೋವರ್ ಮೂರು ಚಕ್ರಾಸು ಆರ್ ರಿಲೇಟೆಡ್ ಟು ಬಾಡಿ. ಆಯಿತಾ? ಇದು ಮೋಹ, ಇದು ಇದು ಮೈಂಡು. ಯಾವುದು? ಅನಾಹತ. ಸೊ ಇಲ್ಲಿ ಏನಾಗುತ್ತೆ? ಬಿಕಾಸ್ ಲವ್ ಈಸ್ ಕರಪ್ಟೆಡ್ ಇನ್ ದ ಬಾಡಿ. ಓ, ಐ ಲವ್ ಸಂಬಡಿ ಬಿಕಾಸ್ ಐ ವಾಂಟ್ ಸಮ್ ಹ್ಯಾಪಿನೆಸ್ ಫ್ರಮ್ ದಿ ಪರ್ಸನ್. ಆ ಮನುಷ್ಯನಿಂದ ನನಗೆ ಸಂತೋಷ ಬೇಕು. ಅವಾಗ ಏನಾಗುತ್ತೆ? ಲವ್ ಇದ್ದದ್ದು ಮೋಹ ಆಗುತ್ತದೆ ಇಲ್ಲಿ. ಆಯಿತಾ? ಕಡೆಗೆ ಇಲ್ಲಿ ವಿಶುದ್ಧ ಅಂದರೆ ಎಕ್ಸ್ಪ್ರೆಷನ್, ಕಮ್ಯುನಿಕೇಷನ್. ಇಲ್ಲಿ ಆಜ್ಞ ಅಂದರೆ ಕ್ಲಾರಿಟಿ, ಜ್ಞಾನ. ಓಕೆ, ಸೊ ಈಗ ನಾವೇನು ಮಾಡ್ತಿದ್ದೇವೆ ಈ ವಿಚಾರ ಮಾರ್ಗದಲ್ಲಿ? ಆಜ್ಞಾಚಕ್ರದ ಮೇಲೆ ಫೋಕಸ್. ಆಜ್ಞಾಚಕ್ರ ಜ್ಞಾನ, ಅಜ್ಞಾನ ನಿವಾರಣೆ ಮಾಡೋದು. ವಿ ಡೋಂಟ್ ವರ್ಕ್ ಆನ್ ದಿ ಲೋವರ್ ಚಕ್ರಾಸ್, ರೈಟ್? ಈಗ ಕುಂಡಲಿನಿ ಯೋಗ ಅಂತ ಹೇಳಿದ್ರೆ ಅವಳೆಲ್ಲ ಲೋವರ್ ಚಕ್ರದ ಮೇಲೆ ತಗೊಳ್ತಾರೆ, ಅದೆಲ್ಲ ಮಾಡಬೇಕಾಗಿಲ್ಲ. ಆಜ್ಞಾದಲ್ಲಿ ಸರಿಯಾದ ಜ್ಞಾನ ಬಂದುಬಿಟ್ರೆ ಹೈಯೆಸ್ಟ್ ಚಕ್ರ ಅದು, ಅಲ್ಲಿ ಪ್ಯೂರಿಫೈ ಆಗ್ತದೆ. ಆಯಿತಾ? ಈಗ ನಾವೇನು ಮಾಡೋಣಂದರೆ ನಮ್ಮ ಪ್ರಾಣಿಕ್ ಬಾಡಿ, ಪ್ರಾಣಮಯ ಕೋಶವನ್ನು ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ದಿ ಮೆಡಿಟೇಷನ್, ಗೈಡ್ ಮಾಡ್ತೇನೆ, ನೀವು ಅದನ್ನು ಮಾಡ್ತಾ ಹೋಗಿ. ರೈಟ್? ಓಕೆ, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಸೊ ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಚಿಕೊಂಡು ಸ್ಲೋ ಬ್ರೀತಿಂಗ್, ನಿಧಾನ ಉಸಿರು, ಆಳವಾದ ಉಸಿರು, ಡೀಪ್ ಬ್ರೆತ್, ಸ್ಲೋ ಬ್ರೆತ್ ಅಂತ ಕೇಳಿ, ಸ್ಲೋ ಬ್ರೆತ್, ಡೀಪ್ ಬ್ರೆತ್. ಆಳವಾದ ಉಸಿರು ಹೇಗಿರಬೇಕು? ಮಕ್ಕಳು ಉಸಿರಾಡ್ತಾರಲ್ಲ ಹಾಗೆ. ಮಕ್ಕಳು ಹೊಟ್ಟೆ ಮೂಲಕ ಉಸಿರಾಡ್ತಾರೆ, ಆ ರೀತಿ ನಾವು ನಿಧಾನವಾಗಿ ಆಳವಾಗಿ ಉಸಿರಾಡಬೇಕು. ನಮ್ಮ ಉಸಿರು ಒಂದು ನಿಮಿಷಕ್ಕೆ
ಹತ್ತರಿಂದ ಹನ್ನೆರಡು ಬಾರಿ ಇರ್ತದೆ. ಆ ಉಸಿರ ವೇಗವನ್ನು ಕಡಿಮೆ ಮಾಡಬೇಕು, ಏಳು ಎಂಟು ಮಾಡ್ಬೋದು, ಬಟ್ ಸ್ಲೋಲಿ ನಿಧಾನವಾಗಿ ಮಾಡಬೇಕು. ಸ್ಲೋ ಬ್ರೀತ್, ಡೀಪ್ ಬ್ರೀತ್, ಆಳವಾದ ಉಸಿರು, ನಿಧಾನವಾದ ಉಸಿರು. Deep breath, slow breath. ಮನಸ್ಸು ಶಾಂತವಾಗ್ತಾ ಹೋಗ್ತದೆ. ಮನಸ್ಸು ಅನ್ನೋ ಕುದುರೆಗೆ ಪ್ರಾಣ ಅನ್ನೋದು ಲಗಾಮು. ಉಸಿರನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು. ಉಸಿರಿನಲ್ಲಿ ಬದಲಾವಣೆ ಇದೆ, ಅದರ ಸಾಕ್ಷಿಯಲ್ಲಿ ಬದಲಾವಣೆ ಇಲ್ಲ. ನಾನು ಅರಿವು, ಕೇವಲ ಚೈತನ್ಯ. ಬದಲಾಗುತ್ತಿರುವ ಉಸಿರನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು. ಸಾಕ್ಷಿ ಶಾಂತ ಸ್ವರೂಪ, ಆನಂದ ಸ್ವರೂಪ. ಈಗ ಉಸಿರನ್ನ ದೇಹದ ಬೇರೆ ಬೇರೆ ಭಾಗದ ಕಡೆಗೆ ತಗೊಂಡು ಹೋಗೋಣ. ನಮ್ಮ ಮನಸ್ಸನ್ನು ಬೇರೆ ಕಡೆ ಬೇರೆ ಭಾಗ ತಗೊಂಡು ಹೋಗ್ಲಿಕ್ಕೆ ಉಸಿರನ್ನು ಉಪಯೋಗಿಸೋಣ. ಉಸಿರನ್ನ ನಿಮ್ಮ ಎಡಗಾಲಿನ ಒಳಕ್ಕೆ ಹೋಗ್ತಾ ಇದೆ ಅಂತ ಭಾವಿಸಿ. ಉಸಿರು ನಿಮ್ಮ ಎಡಗಾಲಿನ ತೊಡೆ, ಕಾಲ್ಗಂಟು, ಕಾಲು, ಪಾದಕ್ಕೆ ಪ್ರವೇಶ ಮಾಡ್ತಾ ಇದೆ ಅಂತ ಭಾವಿಸಿ. ಉಸಿರು ಒಳಗೆ ತಗೊಂಡಾಗ, ಹೊರಕ್ಕೆ ತಗೊಂಡಾಗ ಹಾಗೆ ಹೊರಗೆ ಬರ್ತದೆ ಅಂತ ಭಾವಿಸಿ. ಈ ಎಡಗಾಲನ್ನ ಸರಿಯಾಗಿ ಅನುಭವಿಸಿ. ಎಡಗಾಲಿನ ಸಂವೇದನೆಗಳನ್ನು, ಸೆನ್ಸೇಷನ್ ಅನ್ನು ಗಮನಿಸಿ. ಮನಸ್ಸು ಶಾಂತ ಆಗ್ತಾ ಇದೆ. ಸಾಕ್ಷಿಯಾಗಿ ನಾನು ಎಡಗಾಲನ್ನು ಗಮನಿಸ್ತಾ ಇದ್ದೇನೆ. ಎಡಗಾಲಿನಲ್ಲಿ ಬದಲಾವಣೆ ಇದೆ,
ಎಡಗಾಲಿನಲ್ಲಿ ಸೆನ್ಸೇಷನ್ಸ್ ಅರ ಸಂವೇದನೆಗಳಿದೆ ಸಂವೇದನೆಗಳು ಬದಲಾಗ್ತವೆ ಆದರೆ ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ ಸಾಕ್ಷಿಯಾದ ನಾನು ಶಾಂತ ಚೈತನ್ಯ ಅರಿವು ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ ಶಾಂತನು ನಾನು ಆನಂದ ಸ್ವರೂಪಿ ನಾನು ನಾನು ಕಾಲಲ್ಲ ಕಾಲನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಈಗ ಉಸಿರನ್ನ ಬಲಗಾಲಿನ ಕಡೆಗೆ ತೆಗೆದುಕೊಂಡು ಹೋಗಿ ಆ ಬಲಗಾಲಿನಲ್ಲಿ ಸಂವೇದನೆಗಳನ್ನು ಗಮನಿಸಿ ಬ್ರೀತ್ ಇನ್ ಬ್ರೀತ್ ಔಟ್ ಉಸಿರು ಒಳಗೆ ತಗೊಳ್ಳಿ ನಾನು ಹೊರಬಿಡಿ ಬಲಗಾಲಿನಲ್ಲಿ ಸಂವೇದನೆ ಇದೆ ಬಲಗಾಲಿನಲ್ಲಿ ರಕ್ತ ಸಂಚಾರ ಆಗ್ತದೆ ಬದಲಾವಣೆ ಬದಲಾವಣೆ ಇದೆ ಆದರೆ ಅದನ್ನು ಗಮನಿಸುತ್ತಿರುವ ಸಾಕ್ಷಿ ಆದನಲ್ಲಿ ಯಾವ ಬದಲಾವಣೆ ಇಲ್ಲ ಸಾಕ್ಷಿಯಾದ ನಾನು ಶುದ್ಧ ಚೈತನ್ಯ ಶಾಂತನು ನಾನು ಆನಂದ ಸ್ವರೂಪಿಯು ನಾನು ಈಗ ಉಸಿರನ್ನು ಹೊಟ್ಟೆಯ ಭಾಗಕ್ಕೆ ತಗೊಂಡು ಹೋಗಿ ಕಿಬ್ಬೊಟ್ಟೆ ಅಂದರೆ ಹೊಟ್ಟೆಯ ಕೆಳಭಾಗಕ್ಕೆ ತಗೊಂಡು ಹೋಗಿ ಹೊಟ್ಟೆ ಕೆಳಭಾಗದಲ್ಲಿ ಬದಲಾವಣೆ ಇದೆ ಆದರೆ ಅದನ್ನು ಗಮನಿಸುತ್ತಿರುವ ಸಾಕ್ಷಿ ಅದನ್ನಲ್ಲಿ ಯಾವ ಬದಲಾವಣೆ ಇಲ್ಲ ಸಾಕ್ಷಿ ನಾನು ಹೊಟ್ಟೆ ನಾನಲ್ಲ ಎಡಗಾಲು ನಾನಲ್ಲ ಬಲಗಾಲು ನಾನಲ್ಲ ಇದನ್ನು ಗಮನಿಸುತ್ತಿರುವ ಇದಕ್ಕೆ ಚೈತನ್ಯ ಕೊಡುವ ಸಾಕ್ಷಿ ನಾನು ಎದೆ ಭಾಗಕ್ಕೆ ಗಮನ ತನ್ನಿ ಎದೆ ಭಾಗದಲ್ಲಿ ಉಸಿರು ಚಲನೆ ಮಾಡಿ ಎದೆ ಚಲಿಸ್ತಾ ಇದೆ ಎದೆಯಲ್ಲಿ ಸಂವೇದನೆ ಇದೆ ಈ ಸಂವೇದನೆಯನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ ನಾನು ಚೈತನ್ಯ ಸ್ವರೂಪಿ ಅರಿವಿನ ಸ್ವರೂಪ ಎಡಗಾಲು ನಾನಲ್ಲ ಬಲಗಾಲು ನಾನಲ್ಲ ಹೊಟ್ಟೆ ನಾನಲ್ಲ ಎದೆ ನಾನಲ್ಲ ಈಗ ಉಸಿರನ್ನು ಬೆನ್ನಿನ ಕಡೆ ಗಮನಿಸಿ ಬೆನ್ನಿನಲ್ಲಿ ಸಂವೇದನೆಗಳನ್ನು ಗಮನಿಸಿ ಆ ಸಂವೇದನೆಗಳಲ್ಲಿ ಬದಲಾವಣೆ ಇದೆ ಆದರೆ ಗಮನಿಸುತ್ತಿರುವ ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ ಆ ಸಾಕ್ಷಿ ಚೈತನ್ಯ ನಾನು ಶಾಂತನು ನಾನು ಆನಂದ ಸ್ವರೂಪಿ ನಾನು ಈಗ ಮುಖ ಕುತ್ತಿಗೆ ತಲೆಯ ಕಡೆ ನಿಮ್ಮ ಉಸಿರನ್ನು ತೆಗೆದು ಹೋಗಿ ಮುಖ ಕುತ್ತಿಗೆ ಉಸಿರಿನಲ್ಲಿ ಚಲನ ಇದೆ ಸಂವೇದನೆ ಇದೆ ಆದರೆ ಗಮನಿಸುತ್ತಿರುವ ಸಾಕ್ಷಿಯಾದನಲ್ಲಿ ಯಾವ ಬದಲಾವಣೆ ಇಲ್ಲ ಸಾಕ್ಷಿಯಾದ ನಾನು ಶುದ್ಧ ಚೈತನ್ಯ ಶಾಂತನು ನಾನು ಆನಂದ ಸ್ವರೂಪಿ ನಾನು ಎರಡು ಕೈಗಳ ಕಡೆಗೆ ಉಸಿರನ್ನು ತೆಗೆದು ಹೋಗಿ
ಎರಡೂ ಕೈಗಳಲ್ಲಿ ಸಂವೇದನೆ ಇದೆ ಆ ಸಂವೇದನೆಯನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು ಶುದ್ಧ ಚೈತನ್ಯ ನಾನು ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ ಸಾಕ್ಷಿ ನಾನು ದೇಹವನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು ಶಾಂತನು ನಾನು ಆನಂದ ಸ್ವರೂಪಿ ನಾನು ಸಾಕ್ಷಿಯಾದ ನಾನು ದೇಹದಲ್ಲಿಲ್ಲ ದೇಹ ನನ್ನಲ್ಲಿದೆ ನನ್ನ ಅರಿವಿನಲ್ಲಿ ದೇಹ ಕಾಣುತ್ತದೆ ಬೆಳಗ್ಗೆ ರಾತ್ರಿ ಮಲಗಿದಾಗ ದೇಹ ಇಲ್ಲ ದೇಹ ಕಾಣುವುದಿಲ್ಲ ಎಚ್ಚರಾದಾಗ ದೇಹ ಕಾಣುತ್ತದೆ ಸ್ವಪ್ನದಲ್ಲಿ ಈ ದೇಹ ಮರೆಯಾಗುತ್ತದೆ ಸ್ವಪ್ನದ ದೇಹ ಕಾಣುತ್ತದೆ ಗಾಢ ನಿದ್ದೆಯಲ್ಲಿ ಸ್ವಪ್ನದ ದೇಹ ಹೋಗುತ್ತದೆ ಶರೀರ ಇಲ್ಲ ಆದರೆ ಈ ಮೂರು ಅವಸ್ಥೆಗಳನ್ನು ಗಮನಿಸುತ್ತಿರುವ ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ ದೇಹ ನಾನಲ್ಲ ಸಾಕ್ಷಿ ನಾನು ಯಾವುದು ಬದಲಾಗ್ತಿದೆ ಅದು ನಾನಲ್ಲ ಯಾವುದು ಅನಾತ್ಮ ಯಾವುದನ್ನ ಅನುಭವಕ್ಕೆ ಬರ್ತಾ ಇದೆ ಅದು ನಾನಲ್ಲ ಅದನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಅರಿವು ನಾನು ಈಗ ಅನ್ನಮಯ ಕೋಶವನ್ನು ನೋಡಿದೆ ನಾವು ಇಡೀ ಶರೀರವನ್ನು ಕಾಲು ಹೊಟ್ಟೆ ಬೆನ್ನು ಎದೆ ಕೈ ಮುಖ ತಲೆ ಇದು ಯಾವುದು ನಾನಲ್ಲ ಈಗ ಪ್ರಾಣಮಯ ಕೋಶಕ್ಕೆ ಹೋಗೋಣ ಪ್ರಾಣಮಯ ಕೋಶದಲ್ಲಿ ಪ್ರವೇಶ ಮಾಡೋಣ ಉಸಿರನ್ನು ಬೆನ್ನಿನ ಮೂಳೆಯ ಕೆಳಭಾಗದಿಂದ ಮೇಲಕ್ಕೆ ಬರ್ತಾ ಇದೆ ಆಜ್ಞಾ ಚಕ್ರದವರೆಗೆ ಬರ್ತಾ ಇದೆ ಅನ್ನೋ ಭಾವನೆಯಲ್ಲಿ ಉಸಿರಾಡಿ ಉಸಿರು ತಗೊಳ್ಳಿ ಮೂಲಾಧಾರದಿಂದ ಆಜ್ಞಾ ಚಕ್ರದ ಕಡೆಗೆ ಉಸಿರು ಆಜ್ಞಾ ಚಕ್ರದಿಂದ ಮೂಲಾಧಾರದ ಕಡೆಗೆ ಬೆನ್ನು ಮೂಳೆಯ ಅನುಭವ ಪಡ್ಕೊಳ್ಳಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾಚಕ್ರ ಆಜ್ಞ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರ ಉಸಿರು ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇದೆ ಅಂತ ಭಾವಿಸಿ ಬೆನ್ನು ಮೂಳೆಯ ಕಡೆಗೆ ಗಮನ ಬರಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಂವೇದನೆಗಳನ್ನು ಗಮನಿಸಿ ಅಬ್ಸರ್ವ್ ದಿ ಪಲ್ಸೇಷನ್ ಸೆನ್ಸೇಷನ್ ಉಸಿರು ಈಗ ತಲೆಯ ಒಳಭಾಗದಲ್ಲಿ ಬ್ರೈನ್ನಲ್ಲಿ ಸಂಚಾಲನೆ ಆಗ್ತಾ ಇದೆ ಅನ್ನೋ ಭಾವನೆಯಿಂದ ನಿಮ್ಮ ಗಮನ ಮಿದುಳಿನ ಒಳಗೆ ಬರಲಿ ಬ್ರೈನ್ ಕ್ಯಾವಿಟಿ ಮನಸ್ಸು ಶಾಂತ ಆಗ್ತಾ ಇದೆ ಈ ಆರು ಚಕ್ರಗಳು ನಾನಲ್ಲ ಮೂಲ ಆಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞ ಈ ಆರು ಚಕ್ರಗಳು ನಾನಲ್ಲ ಈ ಚಕ್ರಗಳನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಪ್ರಾಣದಲ್ಲಿ ಸದಾಕಾಲ ಸಂಚಲನ ಇದೆ ಪ್ರಾಣ ಸದಾಕಾಲ ಚಲಿಸ್ತಾ ಇರ್ತದೆ ಜೀರ್ಣ ಎದೆ ಬಡಿತ ಉಸಿರಾಟ ಕಣ್ಣಿನ ಚಲನೆ ಇವೆಲ್ಲ ಪ್ರಾಣದ ಕೆಲಸ ಆ ಪ್ರಾಣ ಚಲಿಸುತ್ತಿರೋ ಪ್ರಾಣವನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು
ಸಾಕ್ಷಿ ಆದನಲ್ಲಿ ಯಾವ ಬದಲಾವಣೆ ಇಲ್ಲ ನಾನು ಶುದ್ಧ ಚೈತನ್ಯ ಐದು ಪ್ರಾಣಗಳನ್ನು ಬದಲಾಯಿಸುತ್ತಿರುವ ಗಮನಿಸುತ್ತಿರುವ ಸಾಕ್ಷಿ ನಾನು ನಾನು ಶುದ್ಧ ಚೈತನ್ಯ ಶಾಂತನು ನಾನು ಆನಂದ ಸ್ವರೂಪಿ ನಾನು ಶಿವೋಹಂ ಶಿವೋಹಂ ಈಗ ನಿಮ್ಮ ಗಮನವನ್ನ ನಿಧಾನವಾಗಿ ಆಜ್ಞಾ ಚಕ್ರದ ಕಡೆ ತಗೊಂಡು ಹೋಗಿ ಹಣೆಯ ಮಧ್ಯಭಾಗ ಕುಂಕುಮ ಹಚ್ಚುವ ಜಾಗದ ಕಡೆಗೆ ತಗೊಂಡು ಹೋಗಿ ಆ ಹಣೆಯ ಮಧ್ಯಭಾಗದಲ್ಲಿರುವ ಸಂವೇದನೆಯನ್ನು ಗಮನಿಸಿ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ ಆಜ್ಞಾ ಚಕ್ರ ಪ್ರಾಣಮಯ ಕೋಶದಲ್ಲಿದೆ ಶರೀರ ಅನ್ನಮಯ ಕೋಶದಲ್ಲಿದೆ ಇದನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಸಾಕ್ಷಿಯಾದ ನಾನು ಶಾಂತ ಸ್ವರೂಪ ಆನಂದ ಸ್ವರೂಪ ಶಿವೋಹಂ ಶಿವೋಹಂ ಈಗ ನಿಧಾನವಾಗಿ ನಿಮ್ಮ ಶರೀರದ ಒಳಭಾಗದಲ್ಲಿ ಆಕಾಶ ಇದೆ ಅವಕಾಶ ಇದೆ ಇನ್ನರ್ ಸ್ಪೇಸ್ ತಲೆಯಿಂದ ಪಾದದವರೆಗೆ ಒಳಗೆ ಖಾಲಿ ಜಾಗ ಇದೆ ಅವಕಾಶ ಇದೆ ಗಮನವನ್ನು ಈ ಶರೀರದ ಒಳಗಿರುವ ಅವಕಾಶದ ಕಡೆ ತಗೊಂಡು ಹೋಗಿ ಟೇಕ್ ಯುವರ್ ಅಟೆನ್ಷನ್ ಟು ದಿ ಇನ್ನರ್ ಸ್ಪೇಸ್ ಗಮನ ಎದೆಯ ಗುಂಡಿಗೆಯ ಭಾಗದಲ್ಲಿರಲಿ ಎದೆಯ ಗುಂಡಿಗೆ ಒಳಗೆ ಖಾಲಿ ಜಾಗದಲ್ಲಿ ಗಮನ ಇರಲಿ ಇಡೀ ಶರೀರದ ಒಳಗೆ ಖಾಲಿ ಇದೆ ಅವಕಾಶ ಇದೆ ಅನ್ನೋ ಭಾವನೆಯಲ್ಲಿ ಕೂತ್ಕೊಳ್ಳಿ ಈ ಶರೀರದ ಅವಕಾಶವನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಶುದ್ಧ ಚೈತನ್ಯ ನಾನು ಶಾಂತನು ನಾನು ಮನಸ್ಸಿನಲ್ಲಿ ಯಾವುದಾದ್ರು ಯೋಚನೆಗಳು ಬಂದರೆ ನಾನು ಯಾರು ಅಂತ ಪ್ರಶ್ನೆ ಮಾಡಿ ಪುನಃ ಗಮನವನ್ನು ಶರೀರದ ಆ ಒಳಗಿನ ಅವಕಾಶಕ್ಕೆ ತನ್ನಿ ಶರೀರದ ಒಳಗಿರುವ ಅವಕಾಶ ಹೊರಗಿರುವ ಅವಕಾಶ ಇನ್ನರ್ ಸ್ಪೇಸ್ ಮತ್ತು ಔಟರ್ ಸ್ಪೇಸ್ ಎರಡೂ ಒಂದೇ ಈ ಅನಂತವಾದ ಅವಕಾಶವನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಅನಂತನು ನಾನು ಶಾಂತನು ನಾನು ಆನಂದಮಯನು ನಾನು ಶಿವೋಹಂ ಶಿವೋಹಂ ಶಿವೋಹಂ
ನಿಧಾನವಾಗಿ ಗಮನವನ್ನ ಶರೀರದ ಕಡೆ ಕಳ್ತನಿ ತಲೆ ಎದೆ ಹೊಟ್ಟೆ ಬೆನ್ನು ಕಾಲು ಕೈ ಇದನ್ನು ಗಮನಿಸಿ ಉಸಿರನ್ನು ಗಮನತನ್ನಿ ನಾನು ಹೇಳ್ತೀನಿ ಈಗ ಅದು ರಿಪೀಟ್ ಮಾಡಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿಧಾನ ಎರಡು ಕೈಗಳನ್ನು ಉಜ್ಜಿ ಚೆನ್ನಾಗಿ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ ಕಣ್ಣನ್ನು ತೆರೀರಿ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ 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 ಶಿವಸ್ವರೂಪಿ ನಾನು ಅಂತ ಪುನಃ ಪುನಃ ನೆನಪು ಮಾಡ್ಕೋಬೇಕು ಇಲ್ಲಿ ವಿಶೇಷ ಏನಂದರೆ ಯಾವುದನ್ನು ನೋಡ್ಲಿಕ್ಕಾಗುತ್ತೆ ಯಾವುದನ್ನು ಅನುಭವಿಸ್ಲಿಕ್ಕಾಗುತ್ತೆ ಅದು ನಾನಲ್ಲ ಶರೀರ ನನಗೆ ಕಾಣ್ತದೆ ಅದು ಶರೀರ ಅನುಭವಿಸ್ಲಿಕ್ಕಾಗುತ್ತೆ ಶರೀರ ನಾನಲ್ಲ ಮನಸ್ಸು ನನಗೆ ಅನುಭವಿಸ್ಲಿಕ್ಕೆ ಬರ್ತದೆ ಅದು ನಾನಲ್ಲ ಪ್ರಾಣ ನನಗೆ ಅನುಭವಿಸ್ಲಿಕ್ಕೆ ಬರ್ತದೆ ಅದು ನಾನಲ್ಲ ಯಾವುದು ಬದಲಾಗ್ತದೆ ಮತ್ತು ಯಾವುದು ನನಗೆ ಗಮನಿಸ್ಲಿಕ್ಕಾಗುತ್ತೆ ಅದು ನಾನಲ್ಲ ನೋಡುವನು ನಾನು ಸಾಕ್ಷಿ ಆ ರೀತಿ ಪುನಃ ಪುನಃ ನಿಧಾನವಾಗಿ ಹೊರಗಿಂದ ಒಳಕೋಬೇಕು ಇನ್ನು ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಸ್ವಲ್ಪ ನಿಧಾನವಾಗಿ ಹೇಳ್ತೇನೆ ಸರಿನಾ ಯಾರಿಗಾದ್ರೂ ಪ್ರಶ್ನೆ ಇದೆಯಾ